ದೇವೇಗೌಡರದು ದೊಡ್ಡ ಹಾಲದ ಮರ ಅದು, ಇದು ಚಿಗುರ್ತಾ ಇದೆ ಕುಡಿ. ಅದರಿಂದ ನಿಖಿಲ್ ಅವರು ಅಧಿಕ ಬಹುಮತಗಳಿಂದ ಇವತ್ತು ನಾಮಿನೇಷನ್ ಮುಖಾಂತರ ಬಹುಮತದಿಂದ ಗೆಲ್ತಾರೆ. ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೆ ಆಗಿದ್ರೆ ಎಷ್ಟು ಮತಗಳ ಅಂತರಗಳಿಂದ ಸರ್? ಸಾವಿರಾರು ಮತಗಳ ಅಂತರದಿಂದ ಗೆಲ್ತಾರೆ ಸರ್. ಯಾಕಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜನರು ಮತ ಹಾಕ್ತಾರೆ ಚನ್ನಪಟ್ಟಣ ಜನತೆ ಸರ್? ದೇವೇಗೌಡರು ಇಲ್ಲಿ ನಮ್ಮ ಇಗ್ಲೂರು ಅಣೆಕಟ್ಟು ಬ್ಯಾರೇಜ್ ಮಾಡಿದಾರಲ್ಲ ಸರ್, ಅದು ನೀರಾವರಿ ಯೋಜನೆ ಮಾಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಆಗಿದಂಥ ಸಂದರ್ಭದಲ್ಲಿ 25,000 ಕೋಟಿ 25,000 ಸಾಲ ಮನ್ನಾ ಮಾಡಿದ್ದಾರೆ. ಅದೇ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 25,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಹಾಗೆಯೇ ಲಾಟ್ರಿ ನಿಷೇಧ ಮಾಡಿದ್ದಾರೆ. ಅದಾದ ನಂತರ ಸರಾಯಿ ನಿಷೇಧ ಮತ್ತು ಲಾಟ್ರಿ ನಿಷೇಧವನ್ನು ಮಾಡಿದ್ದಾರೆ. ಮತ್ತು ಅನೇಕ ಕೆಲಸಗಳು ಅವರಿಂದ ಆಗಿದೆ ಸರ್, ಈ ರಾಜ್ಯಕ್ಕೆ ಆಗಿದೆ ಸರ್. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತೀರ, ವಿಶ್ವಾಸದಲ್ಲಿದ್ದೀರ? ನಿಖಿಲ್ ಕುಮಾರಸ್ವಾಮಿ ಅವರು ಕನಿಷ್ಠ ಪಕ್ಷ 50,000 ಅಡಿಯಲ್ಲಿ ಗೆಲ್ತಾರೆ. ಹೇಗೆ, ಯಾಕಾಗಿ ಗೆಲ್ತಾರೆ? ಮಾನ್ಯ ಮಾಜಿ ಪ್ರಧಾನಿಗಳು ಎಚ್ ಡಿ ದೇವೇಗೌಡರು ಮಾಡಿದಂಥ ಇಗ್ಲೂರು ಜಲಾಶಯ ಇರ್ಬೋದು, ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಅವರು ಕೊಟ್ಟಂಥ ಹಲವಾರು ಜನಪರ ಕಾರ್ಯಕ್ರಮಗಳು, ಗ್ರಾಮ ವಾಸ್ತವ್ಯ ಇರ್ಬೋದು, ಜನತಾ ದರ್ಶನ ಇರ್ಬೋದು, ಆ ಬಡ ಮಕ್ಕಳಿಗೆ ಏನೇನು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ, ಮತ್ತು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ 25,000 ಕೋಟಿ ಸಾಲ ಮನ್ನಾ ಮಾಡಿದಂಥ ಏಕೈಕ ಮುಖ್ಯಮಂತ್ರಿ ಇದ್ದರೆ ಅದು ಎಚ್ ಡಿ ಕುಮಾರಸ್ವಾಮಿ ಅವರು. ಇಡೀ ವಿಶ್ವದಲ್ಲಿ ಆ ಹೆಸರು ಮಾಡೋಕ್ಕೆ ಆ ಒಂಥ ಕಾರ್ಯಕ್ರಮ, ಜನಪರ ಕಾರ್ಯಕ್ರಮ, ರೈತರ ಮಗ, ಮಣ್ಣಿನ ಮಗ ಕೊಟ್ಟಂಥ ಕಾರ್ಯಕ್ರಮಗಳು ಇವತ್ತು ಜನ ನೆನೆಸ್ಕೋತಾರೆ. ಕುಮಾರಣ್ಣ ಬತ್ತವ್ರೆ ಅಂದರೆ ಆ ಪುಣ್ಯಾತ್ಮ ಬತ್ತವ್ರೇನಪ್ಪ, ಆ ಪುಣ್ಯಾತ್ಮನಿಗೆ ಓಟ್ ಹಾಕಬೇಕು ಅಂತ ಜನಪಣ್ಣ ಜನ ಕಾಯ್ತಾ ಇದ್ದಾರೆ. ಇವತ್ತು ಸಿಪಿಐನ ಸೋಲಿಸಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ 50,000 ಅಡಿಯಲ್ಲಿ ಗೆಲ್ಲಿಸ್ತೀವಿ. ಕುಮಾರಸ್ವಾಮಿ ಅವರಿಗೆ ಮಾಡಿ ಜನ ಮಾಡಿರುವಂಥ ಆಶೀರ್ವಾದ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಖಂಡಿತ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಇದೇ ಆಶೀರ್ವಾದ ಮಾಡ್ತೀವಿ. ಅವ್ರನ್ನ ಯಶಸ್ವಿಯಾಗಿ ಕೆಲಸಿ ಕಳಿಸ್ತಾರೆ. ಮಂಡ್ಯ ಅಲ್ಲ,